ಸ್ಟೂಡೆಂಟ್ಸ್ ನಿನ್ನೆ ಮೋಡ್ ಅಲ್ಲಿ ಒಂದ್ ಎರಡು ಪ್ರಾಬ್ಲಮ್ ಮೂರು ಪ್ರಾಬ್ಲಮ್ ಮಾಡಿದ್ವಿ. ಇವತ್ತು ಇನ್ನೂ ಒಂದು ಪ್ರಾಬ್ಲಮ್ ನ ಟ್ರೈ ಮಾಡೋಣ. ಇಲ್ಲಿ ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ ಇದೆ. ಕ್ವಶನ್ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಮೋಡ್ ಅಂತ ಹೇಳಿದ್ದಾರೆ. ಏನಂತ ಕೊಟ್ಟಿದ್ದಾನೆ, ಕ್ಲಾಸ್ ಇಂಟರ್ವಲ್ ಅಲ್ಲಿ ಅಬೌ ಝೀರೋ ಅಬೌ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಟಿಲ್ ಹಂಡ್ರೆಡ್ ಕೊಟ್ಟಿದ್ದಾನೆ. ಅಬೌ ಅಂತ ಕೊಟ್ಟಿದ್ದಾನೆ. ಅಬೌ ಅಂತ ಕೊಟ್ಟಿದ್ದಾಗ ಖಂಡಿತ ಅದು ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಕ್ಯುಮುಲೇಟಿವ್ ಫಾರ್ಮ್ ಅಲ್ಲೇ ಇರುತ್ತೆ. ಇಲ್ಲಿ 80, 77, 72, 65, 55, 43, 28, 16, 10, 8, 0 ಅಂತ ಇದೆ. ಈಗ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ಫ್ರೀಕ್ವೆನ್ಸಿನ ಹಾಕೊಳ್ಬೇಕು. ಓಕೆನಾ, ಈ ಫ್ರೀಕ್ವೆನ್ಸಿ ಹಾಕೊಳ್ಬೇಕು ಅಂದ್ರೆ ಈ ಕ್ಯುಮುಲೇಟಿವ್ ಇರೋದನ್ನ ನಾರ್ಮಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, 80 ಪ್ಲಸ್ 77 ಅಂದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. 77 ಮೈನಸ್ 72 ಅಂದ್ರೆ ಎಷ್ಟು, 5. 72 ಮೈನಸ್ 65 ಅಂದ್ರೆ ಎಷ್ಟು ಬರುತ್ತೆ, 7. 65 ಮೈನಸ್ 55 ಎಷ್ಟು, 10. 55 ಮೈನಸ್ 43 ಅಂದ್ರೆ 12. 43 ಮೈನಸ್ 28 ಅಂದ್ರೆ ಎಷ್ಟು ಬರುತ್ತೆ, 15. 28 ಮೈನಸ್ 16 ಅಂದ್ರೆ ಎಷ್ಟು, 12. ಕರೆಕ್ಟಾ, 16 ಮೈನಸ್ 10 ಅಂದ್ರೆ 6. 10 ಮೈನಸ್ 8 ಅಂದ್ರೆ ಎಷ್ಟು, 2. 8 ಮೈನಸ್ 0 ಅಂದ್ರೆ ಎಷ್ಟು, 8. ಲಾಸ್ಟ್ ಅಲ್ಲಿ 0 ಹಾಗೆ ಇದೆ. ಓಕೆನಾ, ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ 80 ಬರಬೇಕು, ಬಂದೇ ಬರುತ್ತೆ, ಈಸಿ ಆಗಿರುತ್ತೆ. ಈಗ ಪ್ರಾಬ್ಲಮ್ ಎಲ್ಲಪ್ಪ ಇರೋದು ಅಂತ ಹೇಳಿದ್ರೆ, ನಾನು ಮೋಡ್ ಅಂದ್ರೆ ಏನಂತ ಹೇಳಿದ್ದೆ, ಕೊಟ್ಟಿರ್ತಕ್ಕಂತ ಅಬ್ಸರ್ವೇಶನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ್ದು ರಿಪೀಟ್ ಆಗಿರೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ್ದು ರಿಪೀಟ್ ಆಗಿದೆ, 15. ಹೈಯೆಸ್ಟ್ ಯಾವ್ದು ಇರೋದು, 15. ಹಾಗಾದ್ರೆ ನಮ್ಮ ಪ್ರಕಾರ 15, 15 ಇಸ್ ದ ಏನಂತ ಹೇಳ್ಬೋದು, ಮೋಡ್ ಅಂತ ಹೇಳ್ಬೋದು. ಆದ್ರೆ ಆಜು ಬಾಜುನಲ್ಲಿ 12, 12 ಅಂತ ಎರಡ್ ಸಾರಿ ರಿಪೀಟ್ ಆಗಿದೆ, ಅವೆರಡು ಕೌಂಟ್ ಮಾಡಿದ್ರೆ 24 ಬರ್ತದೆ. ಹೌದಾ, ಹಾಗಾದ್ರೆ ಮೋಡ್ ಇಲ್ಲಿ ಪ್ರಾಪರ್ ಆಗಿ ಡಿಫೈನ್ ಮಾಡಕ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ಗ್ರೂಪಿಂಗ್ ಟೇಬಲ್ ಮಾಡ್ಬೇಕಾಗುತ್ತೆ, ಅನಾಲಿಸಿಸ್ ಟೇಬಲ್ ಮಾಡ್ಬೇಕಾಗುತ್ತೆ. ಗ್ರೂಪಿಂಗ್ ಟೇಬಲ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ, ಆತರ ಏನಿಲ್ಲ. ಓಕೆನಾ, ಈಗ ಗ್ರೂಪಿಂಗ್ ಟೇಬಲ್ ಅಲ್ಲಿ ಎಫ್ ನ ನಾವು ಏನಂತ ಹೇಳಿದ್ವಿ, ಕಾಲಮ್ 1 ಅಂತ ಕರೆದಿದ್ವಿ. ಕರೆಕ್ಟಾ, ಕಾಲಮ್ 1. ನಮ್ಗೆ ಕಾಲಮ್ 2 ಬೇಕಾದ್ರೆ ಏನಂತ ಹೇಳಿದ್ದೆ, ಫಸ್ಟ್ ಎರಡೆರಡನ್ನ ಆಡ್ ಮಾಡಬೇಕು ಅಂತ ಹೇಳಿದ್ದೆ. ಕರೆಕ್ಟಾ, 3 ಪ್ಲಸ್ 5 ಎಷ್ಟಾಗುತ್ತೆ, 8 ಆಗುತ್ತೆ. 7 ಪ್ಲಸ್ 10 ಎಷ್ಟು, 17. 12 ಪ್ಲಸ್ 15 ಎಷ್ಟಾಯ್ತು, 27. 12 ಪ್ಲಸ್ 6 ಎಷ್ಟಾಯ್ತು, 18. 2 ಪ್ಲಸ್ 8 ಎಷ್ಟು, 10 ಆಯ್ತು. ಇದು ಬಿಟ್ಬಿಡಿ, 0 ಏನ್ ಬೇಕಾಗಿಲ್ಲ. ಓಕೆನಾ, ಇಲ್ಲಿಗೆ ಕಾಲಮ್ 2 ಆಯ್ತು. ಕಾಲಮ್ 3 ಮಾಡಬೇಕು. ಕಾಲಮ್ 3 ಗೆ ಏನಂತ ಹೇಳಿದ್ದೀನಿ, ಫಸ್ಟ್ ಒಂದು ಬಿಟ್ಟು ಎರಡೆರಡು, ಕರೆಕ್ಟಾ, ಎಸ್ ಆರ್ ನೋ? ಒಂದ್ ಬಿಟ್ಟು ಎರಡೆರಡು ಅಂದ್ರೆ 5 ಪ್ಲಸ್ 7 12, 10 ಪ್ಲಸ್ 12 22, 15 ಪ್ಲಸ್ 12 27, 6 ಪ್ಲಸ್ 2 8, 8 ಪ್ಲಸ್ 0 8. ಕರೆಕ್ಟಾ, ಅಲ್ಲಿಗೆ ಕಾಲಮ್ 3 ಗೊತ್ತಾಯ್ತು. ಈಗ ಕಾಲಮ್ 4 ನೋಡೋಣ. ಕಾಲಮ್ 4 ಅಲ್ಲಿ ಓಕೆ, ಫಸ್ಟ್ ಮೂರು ಟೋಟಲ್ ಮಾಡಬೇಕು. ಕರೆಕ್ಟಾ, 3 ಪ್ಲಸ್ 5 8, 8 ಪ್ಲಸ್ 7 ಈಸ್ 15. ಕರೆಕ್ಟಾ, ನೆಕ್ಸ್ಟ್ 10 ಪ್ಲಸ್ 12 22, 22 ಪ್ಲಸ್ 15 ಈಸ್ 37. ಕರೆಕ್ಟಾ, 12 ಪ್ಲಸ್ 6 18, 18 ಪ್ಲಸ್ 2 20. ಇಲ್ಲಿ ಏನ್ ಬಿಟ್ಬಿಡಿ. ನೆಕ್ಸ್ಟ್ ಕಾಲಮ್ 5. ಕಾಲಮ್ 5 ಮಾಡಬೇಕಾದ್ರೆ ನಾವು ಒಂದ್ ಬಿಟ್ಬಿಟ್ಟು, ಫಸ್ಟ್ ಒಂದನ್ನ ಬಿಟ್ಟು ನೆಕ್ಸ್ಟ್ ಮೂರು ಮಾಡಬೇಕು. ಅಂದ್ರೆ 5 ಪ್ಲಸ್ 7 17, 17 ಪ್ಲಸ್ 10 27, ಸಾರಿ 5 ಪ್ಲಸ್ 7 12, 12 ಪ್ಲಸ್ 10 ಈಸ್ 22. ಕರೆಕ್ಟಾ, ನೆಕ್ಸ್ಟ್ ಇದೆಷ್ಟು ಬರುತ್ತೆ, 39 ಬರ್ತಾ ಇದೆ. ಕರೆಕ್ಟಾ, ನೆಕ್ಸ್ಟ್ 3 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 16 ಬರ್ತಾ ಇದೆ. ಅಲ್ಲಿಗೆ ಕಾಲಮ್ 5 ಕೂಡ ಆಯ್ತು. ನೆಕ್ಸ್ಟ್ ಯಾವ್ದು, ಕಾಲಮ್ 6. ಕರೆಕ್ಟಾ, ಕಾಲಮ್ 6 ಅಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಎರಡೆರಡನ್ನ ಬಿಟ್ಟು ನೆಕ್ಸ್ಟ್ 3 3 ಮಾಡ್ಬೇಕು. ಎಷ್ಟಾಗುತ್ತೆ, 29 ಆಗುತ್ತೆ. ನೆಕ್ಸ್ಟ್ 3 ನೋಡೋಣ ಎಷ್ಟಾಗುತ್ತೆ, 33 ಆಗುತ್ತಾ, 33 ಆಗುತ್ತೆ. ನೆಕ್ಸ್ಟ್ 3 ಎಷ್ಟು ಬರುತ್ತೆ, 10 ಬರ್ತಾ ಇದೆ.
ಕರೆಕ್ಟಾ? ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಇದು ನೆನ್ನೆ ಪ್ರಾಕ್ಟೀಸ್ ಮಾಡಿಲ್ಲ ಮನೆಯಲ್ಲಿ, ನೀವು ಮಾಡಬೇಕು, ಮಾಡೋದ್ರೇನೆ ಬರೋದು. ಅಲ್ಲಿಗೆಲ್ಲ ಮಾಡಿದ್ದಾಯ್ತಾ? ಓಕೆ. ಈಗ ಕಾಲಮ್ ಒನ್ ನಲ್ಲಿ ಐ ಎಸ್ ಟಿ ಆಗ್ತಿದೆ 15, ಕಾಲಮ್ ಟೂ ನಲ್ಲಿ ಐ ಎಸ್ ಟಿ ಆಗ್ತಿದೆ, ಕಾಲಮ್ ತ್ರೀ ನಲ್ಲಿ ಯಾವ ಐ ಎಸ್ ಇದೆ, ಕಾಲಮ್ ಫೋರ್ ಅಲ್ಲಿ ಯಾವ್ದು ಜಾಸ್ತಿ ಇದೆ, ಕಾಲಮ್ ಫೈವ್ ಅಲ್ಲಿ, ಕಾಲಮ್ ಸಿಕ್ಸ್ ಅಲ್ಲಿ 33 ಇದೆ. ಈಗ ನಾವು ಏನ್ ಮಾಡಿದೀವಿ, ಟೇಬಲ್ ನ ಗ್ರೂಪಿಂಗ್ ಮಾಡ್ಕೊಂಡ್ವಿ. ಗ್ರೂಪಿಂಗ್ ಮಾಡ್ಮೇಲೆ ಏನ್ ಮಾಡ್ಬೇಕು, ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಹೆಂಗ್ ಮಾಡೋದು ನೋಡ್ತಾ ಇದ್ದೀರಾ? ಈಗ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀಟಾಗಿ ಕನ್ಫ್ಯೂಸ್ ಆಗ್ದಾಗೆ ಏನಾಗ್ಬೇಕು, ಕಾಲಮ್ಗಳು ಹಾಕೊಂಡ್ಬಿಟ್ರೆ ನಮಗೆ ಯಾವುದೇ ತಾಪತ್ರಯ ಇರೋದಿಲ್ಲ. ಕರೆಕ್ಟಾ? ಓಕೆ ಫೈನ್. ಈಗ ನೋಡಿ, ಈಗ ಕಾಲಮ್ ಒನ್ ಅಲ್ಲಿ ಐ ಯಾವ್ದಪ್ಪ ಇರುತ್ತೆ, ಹೈಯೆಸ್ಟ್ 15. 15 ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ, 50 to 16 ಅಲ್ಲಿ ಬರ್ತಾ ಇದೆ. 50 to 60 ಒಂದ್ ಹಾಕ್ತೀನಿ, ಇದು ಆಯ್ತು. ಕಾಲಮ್ ಟೂ ನೋಡಿ ಯಾವ್ದು ಹೈಯೆಸ್ಟ್ ಇದೆ, 27 ಇದೆ. 27 ಹೆಂಗ್ ಬಂತು, ಫಸ್ಟ್ 2 ಆಡ್ ಮಾಡಿದ್ವಿ, ಹಾಗಾದ್ರೆ 40 60 ಟೋಟಲ್ ಮಾಡಿದ್ವಿ. ಹೌದಾ? ಅಲ್ಲಿಗೆ 40 50 ಒಂದು, 50 60 ಒಂದು, ಕರೆಕ್ಟಾ? ಅಲ್ಲಿಗೆ ಎರಡನೇ ಕಾಲಮ್ ಆಯ್ತು. ಮೂರನೇ ಕಾಲಮ್ ನೋಡೋಣ. ಮೂರನೇ ಕಾಲಮ್ ಅಲ್ಲಿ ಹೈಯೆಸ್ಟ್ ಯಾವ್ದಿದೆ, 27 ಇದೆ. ಹೆಂಗ್ ಬಂತು, ಫಸ್ಟ್ ಒಂದೊಂದು ಬಿಟ್ಟು ನೆಕ್ಸ್ಟ್ ಎರಡು ಮಾಡಿದ್ವಿ, ಕರೆಕ್ಟಾ? ಎರಡು ಎರಡು ಎರಡು, ಹಾಗಾದ್ರೆ 50 60 70 ಹಾಕ್ಬಿಡ್ತೀವಿ. ಅಲ್ಲಿಗೆ ಮೂರನೇ ಕಾಲಮ್ ಆಯ್ತು. ನಾಲ್ಕನೇ ಕಾಲಮ್ ಅಲ್ಲಿ ಯಾವ್ದು ಜಾಸ್ತಿ ಇದೆ, 37. ಮೂರ್ ಮಾಡಿದ್ವಿ. ಮೂರ್ ಅಂದ್ರೆ ಯಾವ್ದು, ಒಂದು ಎರಡು ಮೂರು. ಹೈಯೆಸ್ಟ್ ಯಾವ್ದಿದೆ, 37. ಅಲ್ಲಿಗೆ 30 to 40 ಇಂದ ಸ್ಟಾರ್ಟ್ ಆಗುತ್ತೆ. 30 to 40 ಒಂದು ಎರಡು ಮೂರು, ಕರೆಕ್ಟಾ? ನೆಕ್ಸ್ಟ್ ಐದನೇ ಕಾಲಮ್ ನೋಡೋಣ. ಐದನೇ ಕಾಲಮ್ ಅಲ್ಲಿ ಯಾವ್ದಿದೆ, 39 ಇದೆ. ಒಂದ್ ಬಿಟ್ಟು ಮೂರು, ಕರೆಕ್ಟಾ? ಮೂರು. ಅಲ್ಲಿಗೆ 39 ಅಂದ್ರೆ 40 50 ಇಂದ ಸ್ಟಾರ್ಟ್ ಆಗುತ್ತೆ. 40 50 70, ಕ್ಲಿಯರ್? ಈಗ ಲಾಸ್ಟ್ ಕಾಲಮ್ ಯಾವ್ದು ಜಾಸ್ತಿ ಇದೆ, 33 ಇದೆ. ಫಸ್ಟ್ 2 ಬಿಟ್ ಮಾಡಿದ್ವಿ, ಅಲ್ಲಿಗೆ ಇದು, ಕರೆಕ್ಟಾ? ಅಲ್ಲಿಗೆ 50 60 70, 50 60 70, 50 60 70, ಕರೆಕ್ಟಾ? ಅಲ್ಲಿ ಎಲ್ಲ ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು, ಟೋಟಲ್ ಮಾಡ್ಬೇಕು. ಇಲ್ಲೇನು ಇಲ್ಲ, ಇದು 1, ಇದು 3, ಇದು 6, ಇದೆಷ್ಟಿದೆ 3, ಇದೆಷ್ಟಿದೆ 1 - 1. ಅಲ್ಲಿಗೆ ಹೈಯೆಸ್ಟ್ ಯಾವ್ದಿದೆ, 6 ಇದೆ. ಈ 6 ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ, 50 to 16 ಬರ್ತಾ ಇದೆ. 50 to 16 ಬರ್ತಾ ಇದೆ. ಅಲ್ಲಿಗೆ 15 ಮೋಡ್ ಅಂತ ಹೇಳ್ಬೋದು. ಆದ್ರೆ ಪರ್ಫೆಕ್ಟ್ ಆಗಿ ಡಿಫೈನ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಫಾರ್ಮುಲಾ ಹಾಕ್ಬೇಕು, ಕರೆಕ್ಟಾ? ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್, ಹೌದಾ, F1 - F0 ಡಿವೈಡೆಡ್ ಬೈ 2F1 - F0 - F2 × C, ಕರೆಕ್ಟಾ? ಈಗ ಎಲ್ ಅಂದ್ರೆ ಏನು, ಲೋಯರ್ ಕ್ಲಾಸ್ ಇಂಟರ್ವಲ್. 50 60 ರಲ್ಲಿ ಲೋಯರ್ ಲಿಮಿಟ್ ಯಾವ್ದು, 50, ಹೌದಾ? ಈಗ ನಮಗೆ ಓಕೆನಾ, ಇದು ಬಂದಿರೋದು ಕರೆಕ್ಟ್ ಏನಪ್ಪ, F1, ಇದು F0, ಇದನ್ನೇನಂತ ಹೇಳೋಣ, F2 ಅಂತ ಕರೆಯೋಣ. ಕರೆಯೋಣ, ಕರೆಯೋಣ. ಈಗ F1 ಎಷ್ಟಿದ್ಯಪ್ಪ, 15. F0 ಎಷ್ಟಿದೆ, 12 ಇದೆ. ಸೊ 2 × 15 - 12 - 12, ಯಾಕೆಂದ್ರೆ ಎರಡು 12 ಬಂದ್ರೆ ಇದೆ, ಕರೆಕ್ಟಾ? ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ 0 to 10, 10 to 20 ಎಷ್ಟಿದೆಯಪ್ಪ ಡಿಫರೆನ್ಸ್, ಎಷ್ಟಿದೆ, 10 ಇದೆ. 10 ಹಾಕುವ. ಈಗ 15 + 15 - 12 ಅಂದ್ರೆ ಎಷ್ಟು, 3. 13 ಅಲ್ಲಿ 24 ಹೋದ್ರೆ 6, ಕರೆಕ್ಟಾ? × 10, ಅಲ್ಲಿಗೆ 50 + 5 - 55 ಬರ್ತಾ ಇದೆ ಆನ್ಸರ್. ಅಲ್ಲಿಗೆ ಮೋಡ್ ಎಷ್ಟು ಬರುತ್ತೆ, 55 ಬರ್ತಾ ಇದೆ. ಓಕೆನಾ? ಮೋಡ್ ಎಷ್ಟು ಬರ್ತಾ ಇದೆ, 55, ಅಂದ್ರೆ 50 to 16 ಅಲ್ಲಿ ಮಿಡಲ್ ಪಾಯಿಂಟ್ 55 ಬರ್ತಾ ಇದೆ. ಇಷ್ಟು ಮಾಡಿದ್ರೆ ನಿಮ್ಗೆ 14 marks or 15 marks ಕೊಡ್ತಾರೆ. ಬರ್ಕೊಳ್ಳಿ.